ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 260. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬ ನಮ್ಮ ಕರ್ತನ ಪ್ರಕಟಣೆಯಂತೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲೆಲ್ಲ ಇದನ್ನು ಆತನ ದೇಹದ ಸದಸ್ಯರೊಡನೆ ಆಚರಿಸತಕ್ಕದ್ದು ಎಂಬುದನ್ನು ನಮಗೆ ನಿರ್ಧಾರಾತ್ಮಕವಾಗಿ ತೋರಿಸಿಕೊಡುತ್ತದೆ. ಇದಕ್ಕೆ ಹೊಂದಿಕೊಂಡಿರುವ ಆಶೀರ್ವಾದವು ಸದಸ್ಯರು ವಾರ್ಷಿಕ ಕೊಡುಗೆಯಲ್ಲಿ ಮಾತ್ರವಲ್ಲ, ಸಾಧ್ಯವಾದದಾಗೆಲ್ಲ ಒಬ್ಬರೆಡೆಗೆ ಮತ್ತೊಬ್ಬರನ್ನು ಸೆಳೆಯುವುದಾಗಿದೆ. ಇಬ್ಬರಾಗಲಿ ಮೂವರಾಗಲಿ ಸೇರಿ ಬಂದು ಈ ವಾಗ್ದಾನವನ್ನು ಹಕ್ಕಿನಿಂದ ಕೇಳುವಾಗ, ದೊಡ್ಡ ಗುಂಪಿನೊಂದಿಗೆ ಸೇರಲು ಸಾಧ್ಯವಿಲ್ಲದಿರುವಾಗ ಅಥವಾ ಅನುಕೂಲ ಇಲ್ಲದಿರುವಾಗ, ಅವರು ಒಂದು ಸಭೆಯಂತೆ, ಒಂದು ಸಮಗ್ರವಾದ ಪವಿತ್ರ ಕ್ರೈಸ್ತ ಸಭೆಯಂತೆ ಇದನ್ನು ಆಚರಿಸುವ ಸೌಕರ್ಯವನ್ನು ಪಡೆದಿದ್ದಾರೆ. ಓರ್ವ ಏಕೈಕ ವ್ಯಕ್ತಿಯು ಬಹುಶಃ ಇತರರನ್ನು ಭೇಟಿ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿರುವಾಗಲೂ ಆತನಿಗೆ ತಾನು ದೇವರೊಡನೆ ಕೂಡಿ ಇಬ್ಬರಾಗಿದ್ದೇವೆ ಎಂಬ ದೃಢವಾದ ವಿಶ್ವಾಸವಿರುವಲ್ಲಿ ಆತನೂ ಸಹ ಈ ಸೌಕರ್ಯಕ್ಕೆ ಬಾಧ್ಯನಾಗಿದ್ದಾನೆ. ಇಂತಹ ನಿವಾರಿಸಲಾಗದ ಏಕಾಂತತೆಯು ಯಾರಿಗಾದರೂ ವಾರ್ಷಿಕ ಮಹಾಪಾಪ ನಿವಾರಣಾ ಯಜ್ಞದ ಆಚರಣೆಯಲ್ಲಿ ಮತ್ತು ಕರ್ತನೊಡನೆ ಅದರಲ್ಲಿ ನಮ್ಮ ಭಾಗವಹಿಸುವಿಕೆಗೆ ಮತ್ತು ಆ ಏಕಾಂಗಿ ವ್ಯಕ್ತಿಗೆ ರೊಟ್ಟಿಯ ಒದಗಿಸುವಿಕೆ ಸಾಧ್ಯವಾದರೆ ಸೋಡಾ ಬಿಸ್ಕತ್ತು ಅಥವಾ ವಾಟರ್ ಕ್ರ್ಯಾಕರ್ನಂತಹ ಉಳಿ ಇಲ್ಲದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಮಾಡಬಹುದಾದ ದ್ರಾಕ್ಷೆ ಹಣ್ಣು ಇವುಗಳ ಒದಗಿಸುವಿಕೆಗೆ ಆ ಮೂಲಕ ಆತನು ತನ್ನ ಆತ್ಮನಲ್ಲಿ ಕರ್ತನೊಡನೆ ಮತ್ತು ಅವಶ್ಯವಾಗಿ ಬೇರ್ಪಟ್ಟಿರುವ ಆತನ ದೇಹದ ಇತರ ಅಂಗಗಳೊಂದಿಗೆ ಅನ್ಯೋನ್ಯತೆ ಹೊಂದಿಕೊಳ್ಳಲು ಅಡ್ಡಿಯಾಗಬಾರದೆಂದು ನಾವು ಬುದ್ಧಿವಾದ ಹೇಳುತ್ತೇವೆ. ಸೇವೆಯ ಕ್ರಮ, ಆನ್ ಆರ್ಡರ್ ಆಫ್ ಸರ್ವಿಸ್. ನಮ್ಮ ಕರ್ತನು ಯಾವುದೇ ನಿಯಮವನ್ನಾಗಲಿ ಕ್ರಮವನ್ನಾಗಲಿ ವಿಧಿಸದೇ ಇರುವುದರಿಂದ ನಾವು ಅವುಗಳನ್ನು ವಿಧಿಸುವಂತಿಲ್ಲ. ಆದರೂ ಅನೌಚಿತ್ಯವಿಲ್ಲದೆ ನಮಗೆ ಯಾವುದು ಮಿತವಾಗಿ ವಿವೇಚನಾಶೀಲವಾಗಿ ಕ್ರಮಬದ್ಧವಾದ ಆಚರಣೆಯಾಗಿ ಕಂಡುಬರುತ್ತದೋ ಅದನ್ನು ನಾವು ಶ್ಲೈಸಬಹುದಾಗಿದೆ. ಅದನ್ನು ಯಾವುದೇ ನಿಯಮ ಅಥವಾ ಶಾಸನವನ್ನಾಗಿ ಮಾಡಲಿಕ್ಕಾಗಿ ನಾವು ಹೀಗೆ ಮಾಡದೆ ಒಂದು ಮಿತವಾದ ಆಚರಣೆಯ ವಿಷಯವನ್ನು ವಿಸ್ತರಿಗೊಳಿಸುವ ಅಭ್ಯಾಸ ಮಾಡಿಕೊಂಡಿರುವವರಿಗೆ ಮತ್ತು ಈ ರೀತಿ ಯಾವುದನ್ನು ಮಾಡದೇ ಇರುವವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮಾಡುತ್ತೇವೆ. ನಮ್ಮ ಹೇಳಿಕೆಗಳನ್ನು ತಿದ್ದುಪಡಿ ಮುಂತಾದವುಗಳಿಗೆ ಬದ್ಧವಾದ ಕೆಲವು ಸಲಹೆಗಳು ಎಂಬಂತೆ ಇದನ್ನು ಪರಿಗಣಿಸತಕ್ಕದ್ದು. ಅವುಗಳು ಇಂತಿವೆ. ಫಸ್ಟ್ ಒನ್, ಸ್ಮರಣಾರ್ಥ ಆರಾಧನೆಯನ್ನು ಒಂದು ಅಥವಾ ಹೆಚ್ಚು ಸಂದರ್ಭೋಚಿತವಾದ ಸಂಗೀತಗಳನ್ನು ಹಾಡುವುದರ ಮೂಲಕ ಗಂಭೀರವಾಗಿ ಪ್ರಾರಂಭ ಮಾಡುವುದು. ಸೆಕೆಂಡ್ ಒನ್, ಕೂಡಿರುವವರ ಮೇಲೆ ವಿಶೇಷವಾಗಿ ಭಾಗವಹಿಸುವವರ ಮೇಲೆ ಆತ್ಮಿಕ ಆಶೀರ್ವಾದವು ಹರಿದು ಬರುವಂತೆ ಪ್ರಾರ್ಥಿಸುವುದು. ಇದರಲ್ಲಿ ಈ ಲೋಕದಲ್ಲಿರುವ ನಮಗೆ ತಿಳಿದಿರುವ ಮತ್ತು ತಿಳಿಯದಿರುವ ಅದೇ ದೇಹದ ಇತರ ಸಂಗಡಿಗರನ್ನು ವಿಶೇಷವಾಗಿ ಇದರ ವಾರ್ಷಿಕ ಆಚರಣೆ ಮಾಡುತ್ತಿರುವವರನ್ನು ನೆನಪು ಮಾಡಿಕೊಳ್ಳುವುದು. ಥರ್ಡ್ ಒನ್, ಇದನ್ನು ನೆರವೇರಿಸುವ ಹಿರಿಯರು ಮೂಲ ಆಚರಣೆಯಲ್ಲಿ ಈ ಬಗ್ಗೆ ಸತ್ಯವೇದದಲ್ಲಿ ಬರೆದಿರುವ ಮಾತುಗಳನ್ನು ಓದಬಹುದು. ಫೋರ್ತ್ ಒನ್, ಒಬ್ಬ ಅಥವಾ ಮತ್ತೊಬ್ಬ ಹಿರಿಯನು ಈ ಆಚರಣೆಯ ಬಗ್ಗೆ ಸಾಂಕೇತಿಕ ಮತ್ತು ಪ್ರತಿಸಂಕೇತದ ಬಗ್ಗೆ ಪೂರ್ವಸಿದ್ಧತೆಯಿಂದ ಅಥವಾ ಅನುರೂಪತೆಯಿಂದ ಕೂಡಿದ ವಿವರಣೆಗಳನ್ನು ನೀಡಬಹುದು. ಮನಸ್ಸಿದ್ದಲ್ಲಿ ಈ ವಿಚಾರಣೆಯನ್ನು ಮೊದಲಿನ ಉಪನ್ಯಾಸದೊಂದಿಗೆ ಓದಿ ಹೇಳಲೂಬಹುದು. ಫಿಫ್ತ್ ಒನ್, ನಮ್ಮ ಕರ್ತನು ರೊಟ್ಟಿಯನ್ನು ಮುರಿಯುವ ಮೊದಲೇ ಅದನ್ನು ಆಶೀರ್ವದಿಸಿದನು ಎಂಬುದನ್ನು ಗಮನದಲ್ಲಿರಿಸಿಕೊಂಡು ನಾಯಕನು ಅರ್ಹನಾದ ಸಹೋದರನೊಬ್ಬನನ್ನು ಕರೆದು ರೊಟ್ಟಿಯನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಲು ಹೇಳಬಹುದು. ಅಥವಾ ಅದನ್ನು ಹೊರತುಪಡಿಸಿ ಅರ್ಹರಾದವರು ಬೇರೆ ಯಾರೂ ಇಲ್ಲವಾದಲ್ಲಿ ಆತನೇ ರೊಟ್ಟಿಯ ಮೇಲೆ ಮತ್ತು ಭಾಗವಹಿಸುವವರ ಮೇಲೆ ಅವರ ಜ್ಞಾನದ ಕಣ್ಣುಗಳು ವಿಶಾಲವಾಗಿ ತೆರೆಯಲ್ಪಟ್ಟು ಅವರು ಈ ಸಂಸ್ಕಾರಕ್ಕೆ ಅಂಟಿಕೊಂಡಿರುವ ಅರ್ಥದ ಆಳವನ್ನು ಗ್ರಹಿಸಿಕೊಳ್ಳಲು ಶಕ್ತರಾಗುವಂತೆ ದೈವಾಶೀರ್ವಾದವನ್ನು ಬೇಡಿಕೊಳ್ಳಬೇಕು. ಈ ರೀತಿಯಲ್ಲಿ ಅವರು ಆತನ ದೇಹದ ಈ ಸಂಕೇತವನ್ನು ಉಪಯೋಗಿಸುವುದರಲ್ಲಿ ಕರ್ತನೊಂದಿಗೆ ಆಶೀರ್ವಾದದಾಯಕವಾದ ಅನ್ಯೋನ್ಯತೆಯಲ್ಲಿ ಭಾಗವಹಿಸುವಂತೆಯೂ ಮತ್ತು ಅವರುಗಳು ತಮ್ಮದೇ
ತಮ್ಮನ್ನೇ ಆತನ ದೇಹದೊಂದಿಗೆ ಮುರಿಯಲ್ಪಡುವ ಪ್ರತಿಷ್ಠೆಯನ್ನು ನೆರವೇರಿಸಿಕೊಳ್ಳುವಂತೆಯೂ ಪ್ರಾರ್ಥಿಸಬೇಕು. ನಂತರದಲ್ಲಿ ಸಿಕ್ಸ್ತ್ ಒನ್, ನಂತರದಲ್ಲಿ ಕ್ರ್ಯಾಕರ್ ಅಥವಾ ಉಳಿ ಇಲ್ಲದ ರೊಟ್ಟಿಯ ಒಂದು ತುಂಡನ್ನು ಕೈಯಲ್ಲಿ ತೆಗೆದುಕೊಂಡು, ಇದು ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ, ಇದನ್ನು ನೀವೆಲ್ಲರೂ ತಿನ್ನಿರಿ ಎಂಬ ಕರ್ತನ ಮಾತುಗಳೊಂದಿಗೆ ಮುರಿಯಬಹುದು. ಮತ್ತು ತಟ್ಟೆಯನ್ನು ಸಹೋದರರಲ್ಲಿ ಇಬ್ಬರು ಅಥವಾ ನೆರವೇರಿಸುವವರೇ ಬಡಿಸಬಹುದು. ಸಭಿಕರು ಹೆಚ್ಚಾಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯ ತಟ್ಟೆಗಳಲ್ಲಿ ರೊಟ್ಟಿಯನ್ನು ಒಂದೇ ಸಮಯದಲ್ಲಿ ಇಬ್ಬರು, ನಾಲ್ವರು ಅಥವಾ ಆರು ಮಂದಿ ಅಥವಾ ಪ್ರತಿಷ್ಠೆ ಹೊಂದಿದ ಎಷ್ಟೇ ಸಹೋದರರು ವಿತರಿಸಬಹುದು. ಸೆವೆಂತ್ ಒನ್, ಪವಿತ್ರ ವಸ್ತುಗಳನ್ನು ಹಂಚುವಾಗ ಮೇಲಿನ ಸಂಕ್ಷಿಪ್ತ ಮಾತುಗಳನ್ನು ಹೊರತುಪಡಿಸಿ ಆದಷ್ಟು ಮೌನವನ್ನು ಕಾಪಾಡಿಕೊಳ್ಳಬೇಕು. ಈ ಮಾತುಗಳು ರೊಟ್ಟಿಯ ಪ್ರಾಮುಖ್ಯತೆಗೆ ಮಾತ್ರವೇ. ಅವುಗಳನ್ನು ಸ್ವೀಕರಿಸುವುದರಿಂದ ಯಾವ ರೀತಿಯಲ್ಲಿ ನಾವು ಕರ್ತನನ್ನೇ ಸ್ವೀಕರಿಸುತ್ತೇವೆ ಎಂಬುದಕ್ಕೆ ಮಾತ್ರವೇ ಮೀಸಲಾಗಿರತಕ್ಕದ್ದು. ಇವುಗಳ ಬಗ್ಗೆ ಸಾಮಾನ್ಯವಾಗಿ ಈ ಸಂಸ್ಕಾರವನ್ನು ನೀಡುವ ಮೊದಲೇ ನಾಯಕನಿಂದ ಅಥವಾ ಬೇರೆ ಹಿರಿಯರಿಂದ ವಿಚಾರಣೆ ನೀಡುವುದು ಒಳ್ಳೆಯದಾದರೂ ಭಾಗವಹಿಸುವವರ ಅನ್ಯೋನ್ಯತೆಗೆ ಇದು ಅತಿಕ್ರಮಣ ಮಾಡಬಾರದು. ಏಟ್ ಒನ್, ನಂತರದಲ್ಲಿ ಪಾತ್ರೆಯ ಮೇಲೆ ಆಶೀರ್ವಾದಕ್ಕಾಗಿ ಈ ರೀತಿಯಾಗಿ ಬೇಡಿಕೊಳ್ಳಬೇಕು. ಕರ್ತನು ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿದನು ಎಂಬ ಮಾತುಗಳನ್ನು ಹೇಳುತ್ತಿರುವಂತೆಯೇ, ಯಾರಾದರೂ ಕೃತಜ್ಞತಾ ಪ್ರಾರ್ಥನೆಯನ್ನು ಮಾಡಿ ಭಾಗವಹಿಸುವವರಿಗಾಗಿ ದೈವಾಶೀರ್ವಾದವನ್ನು ಬೇಡಿಕೊಳ್ಳುವಂತೆ ಹೇಳಬೇಕು. ನಂತರದಲ್ಲಿ ಇದನ್ನು ಸಹ ಮೌನವಾಗಿ ನೀಡಬೇಕು. ನೈಂತ್ ಒನ್, ಈ ರೀತಿಯಲ್ಲಿ ಆರಾಧನೆ ಮುಗಿದಿರುವಾಗ ಕರ್ತನ ಮತ್ತು ಅಪೋಸ್ತಲರ ಕ್ರಮವನ್ನು ಕಡೆಯವರೆಗೂ ಅನುಸರಿಸಬೇಕೆಂದು ನಾವು ಬುದ್ಧಿವಾದ ನೀಡುತ್ತೇವೆ. ಕಡೆಯಲ್ಲಿ ಒಂದು ಸಂಗೀತ ಹಾಡಿದ ನಂತರ ಯಾವುದೇ ಮುಕ್ತಾಯದ ಪ್ರಾರ್ಥನೆ ಇಲ್ಲದಂತೆ ಜನರನ್ನು ಬೀಳ್ಕೊಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ಶುಭಾಶಯಗಳ ವಿನಿಮಯ, ಯೋಗಾಕ್ಷೇಮದ ವಿಚಾರಣೆ ಮುಂತಾದವುಗಳನ್ನು ಮಾಡದೆ ಅವರ ಪರ್ಯಾಯ ಲೋಚನೆಗೆ ಮತ್ತು ಅನ್ಯೋನ್ಯತೆಗೆ ಯಾವುದೇ ಧಕ್ಕೆ ಉಂಟಾಗದೆ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತೆ ಆದಷ್ಟು ಅವಕಾಶವನ್ನು ನೀಡಬೇಕು. ಅಂದಿನ ರಾತ್ರಿ ಮಾತ್ರವಲ್ಲ, ಮೂರನೆಯ ದಿನವೂ ಅವರು ಗೆತ್ಸೆ ಮನೆಯಲ್ಲಿ ತಮ್ಮ ಕರ್ತನ ಅನುಭವವನ್ನು ಮತ್ತು ಆತನಿಗೆ ಅವಶ್ಯವಾಗಿದ್ದ ಸಹಾಯ ಮತ್ತು ಅನುಭೂತಿ ಇವುಗಳನ್ನು ಪಡ್ಕೊಂಡಂತೆ ಜ್ಞಾಪಕಾರ್ಥವಾಗಿ ಆತನ ದೇಹದ ಎಲ್ಲ ಅಂಗಾಂಗಗಳು ಇಂತಹ ಗೆತ್ಸೆ ಮನೆಯ ಅನುಭವಗಳನ್ನು ಪಡೆಯಬಹುದೆಂಬ ಮತ್ತು ಸಂಗಡಿಗರಾದ ಸಹ ಶಿಷ್ಯರುಗಳ ಸಹಾಯ ಇವುಗಳ ಸತ್ಯವನ್ನು ನೆನಪಿಸಿಕೊಳ್ಳುವಂತಾಗಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.